ಏನು ಮಾಡ್ಬೇಕಂತ ಗೊತ್ತಿಲ್ಲ. ಹಲೋ ಫ್ರೆಂಡ್ಸ್, ನಮಸ್ತೆ, ಗುಡ್ ಮಾರ್ನಿಂಗ್. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದರೆ, ಬೆಳಗ್ಗೆ ಇವಾಗ ಆಲ್ಮೋಸ್ಟ್ 8:10 ಆಗಿದೆ. ಫುಲ್ ರೆಡಿ ಆಗಿದ್ದೀನಿ. ರೆಡಿ ಆಗಿಬಿಟ್ಟು ಎಲ್ಲಿ ಹೋಗ್ತಿದ್ದೀನಿ ಅಂತ ನಿಮ್ಗೆ ಅನಿಸ್ತಿರ್ಬೋದು. ಯಸ್, ನಾನು ಆಂಟಿ ಅವ್ರಿಗೆ ಹೋಗ್ತಾ ಇದ್ದೀನಿ, ಹಿರೇಕೇರೂರು. ಆ್ಯಂಡ್ ಯಸ್, ವಿ ಆರ್ ಆಲ್ಮೋಸ್ಟ್ ರೆಡಿ. ತುಂಬಾ ಸೆಕೆ ಇದೆ ಶಿವಮೊಗ್ಗದಲ್ಲೇ. ಇಷ್ಟು ಸೆಕೆ ಇದೆ ಅಂದರೆ ಬೇರೆ ಕಡೆ ಎಲ್ಲ ಎಷ್ಟಿರುತ್ತೆ ಅಂತ ಗೊತ್ತಿಲ್ಲ. ತುಂಬ ಅಂದರೆ ತುಂಬ. ಇನ್ನು ಜಸ್ಟ್ ಇವಾಗ ಬೆಳಗ್ಗೆ 8:10 ಆಗಿದೆ ಅಷ್ಟೇ, ಫುಲ್ ಸೆಕೆ ಆಗ್ತಾಯಿದೆ. ಏನು ಮಾಡಬೇಕಂತ ಗೊತ್ತಿಲ್ಲ, ಬಟ್ ಇಟ್ಸ್ ಓಕೆ. ಓಕೆ, ನಾನು ಇವಾಗ ಹೋಗೋಣ, ಟೈಮ್ ಆಗ್ತಾಯಿದೆ. ಯಾಕಂದರೆ ಬೇಗ ಬಿಟ್ಟರೆ ನಾನು ಮಧ್ಯಾಹ್ನ ಟೆಂಪಲ್ಲಿಗೆ ಹೋಗ್ಬೇಕಂತ ಹೋಗ್ತಾ ಇರೋದು. 1:00 ಕ್ಲೋಸ್ ಆಗಿಬಿಡತ್ತೆ. ಸೊ 1:00 ಅಲ್ಲಿ ಹೋಗಿದ ತಕ್ಷಣ ಬಿಫೋರ್ 1:00 ಒಳಗೆ ನಾವು ಅದಕ್ಕೆ ಹೋಗಬೇಕು, ಇಲ್ಲ ಅಂತಂದರೆ ಟೆಂಪಲ್ ಮಿಸ್ ಆಗುತ್ತೆ. ಸೊ ಅದಕ್ಕೆ ಯಸ್, ವಿ ಆರ್ ರೆಡಿ, ಹೋಗ್ತಾಯಿದ್ದೀವಿ. ಆ್ಯಂಡ್ ಹೋಗೋಕ್ಕೆ ಬೇಜಾರಾಗ್ತಾಯಿದೆ. ನಾವು ಮನೆ ಬಿಟ್ಟು ಏನಾದರೂ ಹೊರಗೆ ಹೋಗ್ಬೇಕಂದ್ರೆ ಸಮಥಿಂಗ್ ಅದು ಒಂಥರ ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗಲ್ಲ, ಆ ಥರ ಫೀಲ್ ಆಗುತ್ತೆ. ಹಾಂ, ಬಾ ಹೋಗೋಣ. ಬಾಯ್ ಬಾಯ್. 1 eternity later. ಎಸ್, ನಾವು ಹಿರೇಕೆರೂರು ರೀಚ್ ಆದ್ವಿ. ಆ್ಯಂಡ್ ಇದು ಬಂದುಬಿಟ್ಟು ಕೆರೆ, ಟೆಂಪಲ್ ಹತ್ರ ಇರೋದು. ಆ್ಯಂಡ್ ಇದು ತುಂಬ ದೊಡ್ಡದಿತ್ತು ಕೆರೆ, ತುಂಬ ದೊಡ್ಡದೇ ಇರೋದು. ಆ್ಯಂಡ್ ನೋಡಿ ಕಸ ಎಲ್ಲ ಹೇಗೆ ಚೆಲ್ಬಿಟ್ಟಿದ್ದಾರೆ ಅಂತ. ಏನೂ ಮಾಡೋಕ್ಕಾಗಲ್ಲ, ನಾವೆಲ್ಲರೂ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಕ್ಲೀನಾಗಿ ಇಟ್ಕೊಂಡ್ರೆ ಈ ಥರ ಕಸ ಆಗೋದೇ ಇಲ್ಲ. ಬಟ್ ಎಲ್ಲರೂ ರೆಸ್ಪಾನ್ಸಿಬಿಲಿಟಿ ತೊಗೊಬೇಕಲ್ಲ, ಅದೇ ದೊಡ್ಡ ಪ್ರಾಬ್ಲಮ್ ಆಗಿರೋದು. ಎಸ್, ಇದು ನಾವು ಆ್ಯಕ್ಚುಲಿ ಟ್ಯೂಸ್ಡೇ ಹೋಗಿದ್ದಲ್ಲ, ಸೊ ತುಂಬಾ ರಶ್ ಇತ್ತು. ತುಂಬ ಅಂದರೆ ತುಂಬಾ ರಶ್ ಇತ್ತು. ಬಟ್ ಅದರಲ್ಲೇ ಎಷ್ಟಾಗತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀವಿ. ಆ್ಯಂಡ್ ಇವಳು ಬಂದುಬಿಟ್ಟು ನನ್ನ ತಂಗಿ, ನನ್ನ ಚಿಕ್ಕಮ್ಮನ ಮಗಳು. ನೋಡಿ ಸತ್ತೋಗಿರೋ ಮೀನನ್ನು ಇಟ್ಕೊಂಬಿಟ್ಟು ಆಟ ಆಡ್ತಿದ್ದಾಳೆ ಅವಳು, ಚೆನ್ನಾಗಿ ಅನ್ನಿಸ್ತು ಅಂತ ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ಅದು ಶೂಟ್ ಮಾಡಬೇಕಾದ್ರೆ ಟೈಮ್ ಬಂದುಬಿಟ್ಟು 1:00-2:30 ಆಗಿತ್ತು. ಫುಲ್ ಬಿಸಿಲು, ಮಠ ಮಠ ಮಧ್ಯಾಹ್ನ ಆಗಿತ್ತು. ಆ್ಯಂಡ್ ತಡ್ಕೊಳಕ್ಕಾಗ್ತಿರ್ಲಿಲ್ಲ ಅಷ್ಟು ಬಿಸಿಲನ್ನ. ಆ್ಯಂಡ್ ನಮ್ಮಅಕ್ಕ ಮತ್ತು ನಮ್ಮ ಆಂಟಿ ಇಬ್ಬರು ಮೇಲೆ ಹೋಗಿ ಕೂತ್ಕೊಂಡ್ಬಿಟ್ರು ಬಿಸಿಲು ಆಗಲ್ಲ ಅಂತ. ಆ್ಯಂಡ್ ನಾನು ಮತ್ತು ಇವಳು ನೀರಲ್ಲಿ ಆಟ ಆಡೋಣ ಅಂತ ಬಂದ್ವಿ. ಆ್ಯಂಡ್ ಎಷ್ಟು ಚೆನ್ನಾಗಿ ಅನ್ನಿಸ್ತಿತ್ತು ಅಂತಂದರೆ, ಕಾಲೆಲ್ಲ ಫುಲ್ ನೀರಲ್ಲಿ ಫುಲ್ ಆಟ ಆಡೋದು, ಕಾಲೆಲ್ಲ ತಂಪು ಅನ್ನಿಸ್ತಿತ್ತು. ಆ್ಯಂಡ್ ಆ ಬಿಸಿಲಲ್ಲಿ ನೀರಲ್ಲಿ ಆಟ ಆಡೋದಂತೂ ಇನ್ನೂ ಚೆನ್ನಾಗಿ ಅನ್ನಿಸ್ತಿತ್ತು. ಆ್ಯಂಡ್ ನಾನು ಮತ್ತು ತೇಜು ಫುಲ್ ಎಂಜಾಯ್ ಮಾಡಿದ್ವಿ.
ಆ್ಯಂಡ್ ಇದು ಟೆಂಪಲಲ್ಲಿ ಕುಕ್ ಮಾಡ್ತಾಯಿದ್ರು, ಅಡುಗೆ ಮಾಡ್ತಿದ್ರು. ಅಂದರೆ ಎವ್ರಿ ಟ್ಯೂಸ್ಡೇ ಅಲ್ಲಿ ಪ್ರಸಾದ ಇರುತ್ತೆ ದೇವ್ರದ್ದು, ಸೊ ಅದಕ್ಕೆ ಲಾರ್ಜ್ ಕ್ವಾಂಟಿಟೀಲಿ ಅಡುಗೆ ಮಾಡ್ತಾಯಿದ್ರು. ಆ್ಯಂಡ್ ನಮ್ದು ಆಲ್ರೆಡಿ ಊಟ ಆಗಿತ್ತು, ನಾವಿವಾಗ ಹೋಗ್ತಾ ಇದ್ವಿ. ಹೋಗೋ ಟೈಮಲ್ಲಿ ನೋಡಿ ಅಲ್ಲಿ ಯಾರೋ ಒಬ್ಬ ಕೆರೆ ಎಷ್ಟು ದೊಡ್ಡದಿದೆ ಅಂದರೆ ಅದರೊಳಗೆ ಈಜಾಡ್ತಿದ್ದಾರೆ. ನನಗಂತೂ ನೋಡಿ ಭಯನೇ ಆಗೋಯ್ತು, ಅಂದರೆ ಎಷ್ಟು ದೂರದಿಂದ ಅವರು ಈಜ್ಕೊಂಡು ಬಂದಿದ್ದಾರೆ ಅಂದರೆ ನೋಡಿ ಭಯನೇ ಆಗ್ಬಿಡ್ತು ನನಗೆ. A few inches later. ನೋಡಿ ನಮ್ಮ ಅಕ್ಕ ಮತ್ತು ನನ್ನ ತಂಗಿ ಇಬ್ಬರು ಆಟ ಆಡಿಸ್ತಾ ಇದ್ರು ನಾಯಿಗೆ. ಇದು ಪಕ್ಕದ ಮನೆ ನಾಯಿ. ಆ್ಯಂಡ್ ನನಗೆ ನಾಯಿ ಅಂದರೆ ಸ್ವಲ್ಪ ಭಯ ಆಗುತ್ತೆ, ಬಟ್ ನಂಗೆ ಅದನ್ನ ಬೇರೆಯವ್ರು ಮುದ್ದು ಮಾಡ್ತಿದ್ರೆ ಮುದ್ದು ಮಾಡೋಣ ಅಂತ ಅನ್ಸುತ್ತೆ, ಬಟ್ ಆದರೂ ನನಗೆ ಭಯ ಜಾಸ್ತಿ. ಆ್ಯಂಡ್ ಅವರಿಬ್ಬರು ಪೆಟ್ಸ್ ಲವರ್, ಅವರಿಬ್ಬರು ನಾಯಿನ ಆಟ ಆಡಿಸ್ತಾ ಇದ್ರು. ನಾನು ಅದನ್ನು ದೂರದಿಂದಾನೇ ನೋಡಿ ಖುಷಿ ಪಡ್ತಾ ಇದ್ದೆ. ತೇಜ್ ಓಲ್ಡ್ ಸ್ಕೂಲಿಗೆ ಹೋಗ್ಬೇಕಾದ್ರೆ ಏನೋ ಒಂದು ಇನ್ಸಿಡೆಂಟ್ ಆಗಿತ್ತಂತೆ, ಅದನ್ನು ಹೇಳ್ತಿದ್ಲು ಈ ಥರ ಆಗಿತ್ತು ಅಂತ. ಸೊ ಇಬ್ಬರು ಕೇಳಿಸ್ಕೊಂಡು ಜೋರಾಗಿ ನಗ್ತಾಯಿದ್ವಿ, ಇಬ್ಬರಿಗೂ ಜೋರಾಗಿ ನಗು ಬರ್ತಿತ್ತು. ನಮ್ಮ ಅಕ್ಕ ಅವಳದೇ ಲೋಕದಲ್ಲಿದ್ದು, ನಾವಿಬ್ಬರು ಇಲ್ಲಿ ಜೋರಾಗಿ ನಗಾಡ್ತಾ ಇದ್ವಿ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಆಫ್ಟರ್ನೂನ್. ನಿನ್ನೆ ವಿಡಿಯೋ ಶೂಟ್ ಮಾಡೋಣ ಅಂತಂದರೆ ಬ್ಯಾಟ್ರಿ ಫುಲ್ ಲೋ ಆಗಿಬಿಟ್ಟಿತ್ತು, ಸೊ ಏನೂ ಶೂಟ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಆಫ್ಟರ್ನೂನ್ ನಮ್ಮ ಆಂಟಿ ಪಲ್ಯ ಮಾಡಿದ್ರು. ಆ್ಯಂಡ್ ಇದು ಮೆಣಸಿನ್ಕಾಯಿ ಸೈಡಿಗೆ ರೊಟ್ಟಿ ಜೊತೆಗೆ ಪಲ್ಯ ಜೊತೆಗೆ ಮೆಣಸಿನ್ಕಾಯಿ ತಿಂತಾಯಿದ್ರೆ ಸೂಪರ್ವಾಗಿರುತ್ತೆ. ಸೊ ಅದು ಜೊತೆಗೆ ತಿನ್ನೋಕ್ಕೆ ಸೈಡಿಗೆ ಫುಲ್ ಫ್ರೈ ಮಾಡ್ತಾ ಇರೋದು. ಆ್ಯಂಡ್ ನಮ್ಮ ಆಂಟಿ ರೊಟ್ಟಿ ಮಾಡ್ತಾಯಿದ್ರು ಸೈಡಿಗೆ, ರೊಟ್ಟಿ ಅಂದರೆ ಅವ್ರ ಜೋಳದ ರೊಟ್ಟಿ ಮಾಡ್ತಾಯಿದ್ರು. ಆ್ಯಂಡ್ ನಮ್ಮ ಆಂಟಿ ಬಂದುಬಿಟ್ಟು ರೊಟ್ಟಿ ಸ್ಪೆಷಲಿಸ್ಟ್, ತುಂಬ ಚಂದ ರೊಟ್ಟಿ ಮಾಡ್ತಾರೆ. ತೆಳ್ಳಗೆ ಆ್ಯಂಡ್ ಸಾಫ್ಟಾಗಿರುತ್ತೆ, ಚೆನ್ನಾಗಿರುತ್ತೆ. ಆ್ಯಂಡ್ ತುಂಬಾ ರೊಟ್ಟಿ ಮಾಡ್ತಾರೆ, ಅವ್ರಿಗೆ ಟಯರ್ಡೇ ಆಗಲ್ಲ, ಯಾಕಂದರೆ ಅವ್ರಿಗೆ ತುಂಬ ವರ್ಷದಿಂದ ರೊಟ್ಟಿ ಮಾಡಿ ಮಾಡಿ ಅಭ್ಯಾಸ ಆಗಿಬಿಟ್ಟಿದೆ. ನೋಡಿದ್ರ ಎಷ್ಟು ಚೆನ್ನಾಗಿ ರೊಟ್ಟಿ ಮಾಡ್ತಾಯಿದ್ದಾರೆ ಅಂತ. ಅದನ್ನು ತಟ್ಟಿ 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 ಕೈ ಏನಾಗಬೇಕು ನನಗಿದನ್ನು ನೋಡ್ತಾ ಇದ್ರೆ, ಈ ಜನ್ಮದಲ್ಲಿ ನನಗೆ ರೊಟ್ಟಿ ಮಾಡೋಕ್ಕೆ ಬರಲ್ಲ ಅಂತ ಅನ್ನಿಸ್ತಿದೆ. Thank you.
ಇದು ಬಂದುಬಿಟ್ಟು ನೈಟ್ ಡಿನ್ನರಿಗೆ ಮಾಡಿರೋದು ಚಿಕನ್ ಫ್ರೈ, ಅದ್ರ ಪಕ್ಕದಲ್ಲಿರೋದು ಚಿಕನ್ ಡ್ರೈ, ಅದ್ರ ಪಕ್ಕದಲ್ಲಿರೋದು ಚಿಕನ್ ಸಾಂಬಾರ್. ಆ್ಯಂಡ್ ನನ್ನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ನನ್ನ ವೀಡಿಯೋಸ್ಗೆ ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.